ನಮಸ್ಕಾರ ಸ್ನೇಹಿತರೆ. ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಗುವಂಥ ಅನೇಕ ವಸ್ತುಗಳಿಂದ ನಮಗೆ ಬರುವಂಥ ಕಾಯಿಲೆಗಳನ್ನು ಯಾವ ಥರ ಕಡೆ ಮಾಡ್ಕೋಬೇಕು, ನಿವಾರಣೆ ಮಾಡ್ಕೋಬೇಕು ಅಂತ ಒಂದೊಂದು ಕಾಯಿಲೆಗೆ 10-15 ರೆಮಿಡಿ ಕೊಡ್ತೀವಿ. ಕಾರಣ ಒಂದೊಂದು ರಕ್ತಕ್ಕೆ ಒಂದೊಂದು ಇಡ್ತಾರೆ, ಆದರೆ ಯಾವುದೇ ಕಾರಣಕ್ಕೆ ದುಷ್ಪರಿಣಾಮಂತೂ ಇಲ್ಲ, ಸೈಡ್ ಎಫೆಕ್ಟ್ ಅಂತೂ ಇಲ್ಲ. ನೋಡಿ, ಅಳಲೆಕಾಯಿ ಟರ್ನೆಲಿಯ ಚಬುಲ್ಲಾ ಅಂತಾರೆ. ಅಳಲೆಕಾಯಿ ಹೊಟ್ಟಿನ ಚೂರ್ಣ, ಕಲ್ಲು ಸಕ್ಕರೆ 1:1 ಪ್ರಪೋರ್ಷನ್, ಅಂದರೆ ಇದೆಷ್ಟಿದೆಯೋ ಇದು ಅಷ್ಟು ಇದು ಪುಡಿ ಮಾಡ್ಕೋಬೇಕು. ಪುಡಿ ಮಾಡಿ ಮಿಶ್ರಣ ಮಾಡ್ಕೋಬೇಕು. ಇದು ಎರಡು ನಮ್ಮ ಒಂದು ಆಹಾರ ವಿಹಾರಗಳಿಂದ ಬರುವಂತಹ ಅನೇಕ ಕಾಯಿಲೆಗಳೆಂದರೆ ಮೂಲವ್ಯಾಧಿ. ಈ ಮೂಲವ್ಯಾಧಿಗೆ ಎಷ್ಟೋ ಜನ ನರಳಾಡ್ತಾವ್ರೆ. ಆಹಾರಗಳು ನಾವು ಏನು ಸೇವನೆ ಮಾಡ್ತೀವಿ, ಯಾವ ಥರ ಸೇವನೆ ಮಾಡಬೇಕು, ಏನು ಮಾಡಬೇಕು ತಿಳ್ಕೊಬೇಕು. ನಾವು ನಾಲಿಗೆ ರುಚಿ ನೋಡ್ತೀವಿ, ಆ ನಾಲಿಗೆ ರುಚಿಯಿಂದ ಅದೇನಾಗುತ್ತೆ, ನಮ್ಮ ದೇಹದಲ್ಲಿ ಮತ್ತೊಂದು ರೀತಿ ಆಗುತ್ತೆ. ನಾಲಿಗೆಯನ್ನು ರುಚಿನೂ ಮುಖ್ಯ ಅಲ್ಲ, ಆಹಾರ ಸೇವನೆಯಲ್ಲಿ ನಾರಿನಂಶ ಇದೆಯಾ, ಅದು ಯೋಗ್ಯನಾ ಅಂತ ನಾವು ತಿಳ್ಕೋಬೇಕು. ಅದನ್ನು ಆದಷ್ಟು ಫಾಸ್ಟ್ ಫುಡ್ಡನ್ನು ಕಡಿಮೆ ಮಾಡ್ಕೋಬೇಕು. ಇವುಗಳಿಂದ ನಮ್ಮಲ್ಲಿ ಬರುವಂತಹ ಅನೇಕ ಕಾಯಿಲೆಗಳನ್ನು ನಾವು ದೂರ ಇಡಬಹುದು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಬಾಯಿ ರುಚಿಗೆ ಎಲ್ಲ ಅಂದರೆ ಯಾವುದಂದರೆ ಈ ಅದೇ ಪಾಲಿಸ್ ರೈಸ್ ಇರುತ್ತೆ, ಅದು ಇದೆಲ್ಲ ಸೇವನೆ ಮಾಡ್ತೀವಿ. ಮೇಯ್ನ್ ಯಾವುದೇ ಕಾಯಿಲೆ ಆಗಲಿ ಬರಬಾರ್ದು ಅಂದರೆ ಸಿರಿಧಾನ್ಯ ಸೇವನೆ ಮಾಡಿ. ಸಿರಿಧಾನ್ಯಗಳಲ್ಲಿ ಎಲ್ಲ ರೀತಿಯ ಅಂಶಗಳಿದೆ, ಆ ಸಿರಿಧಾನ್ಯ ನಮ್ಗೆ ಬಹಳ ಮುಖ್ಯ. ಸಿರಿಧಾನ್ಯಗಳ ಸೇವನೆ ಮಾಡಿ, ಆರ್ಕ, ಸ್ವಾಮಿ, ಸಜ್ಜೆ, ನವಣೆ, ಕೂರ್ಲು ಇವೆಲ್ಲ ಸೇವನೆ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ. ನಾವೇನು ಮಾಡಿದ್ದೀವಿ, ಅದೆಲ್ಲ ಫುಲ್ ಬಿಟ್ಟಿದ್ದೀವಿ. ಎಕ್ಸಿಬಿಷನ್ ನೋಡ್ಬೋದು ಅಷ್ಟೆ, ಆ ಥರ ಆಗಿಬಿಟ್ಟಿದೆ. ಆ ಸಿರಿಧಾನ್ಯಗಳು ಯಾರು ಸೇವನೆ ಮಾಡ್ತಾರೋ ಅವರಿಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ. ಅದೇ ರೀತಿ ಈ ಪಾಲಿಸ್ ರೈಸ್ ಅಂತೂ ತಿನ್ನಬಾರ್ದು, ಜಾಸ್ತಿ ತಿನ್ನಲೇಬಾರ್ದು ಪಾಲಿಸ್ ರೈಸ್. ಅವುಗಳಿಂದ ಬರುವಂತಹ ಒಂದು ಮೂಲವ್ಯಾಧಿಗೆ ಇದು ಒಂದು ದಿವ್ಯ ಔಷಧಿ. ಟರ್ನೆಲಿಯ ಚಬುಲ್ಲಾ ಅಂತೀವಿ, ಅಂದರೆ ಅಳಲೆಕಾಯಿ, ಕಲ್ಲು ಸಕ್ಕರೆ ಸರಿ ಸಮಾನ, ಅಥವಾ ಕಲ್ಲು ಸಕ್ಕರೆ ನಮ್ಮಲ್ಲಿ ಸಿಗಲ್ಲ, ಸ್ವಲ್ಪ ಏನೋ ಡಯಾಬಿಟಿಕ್ ಅದು ಇದೆ ಅಂದ್ಕೊಂಡ್ರೆ ಬೆಣ್ಣೆ, ಇದು ಎಷ್ಟಿದೆಯೋ ಅಳಲೆಕಾಯಿ ಚೂರ್ಣ ಅಷ್ಟು ಬೆಣ್ಣೆ ಮಿಶ್ರಣ ಮಾಡಿ 1/2 ಚಮಚ ಪ್ರತಿನಿತ್ಯ, ಇದಾದರೆ 1/2 ಚಮಚ ಯೂಸ್ ಮಾಡಿ ಸೇವನೆ ಮಾಡಿ. ಅದ ಬೆಣ್ಣೆ ಮತ್ತು ಅಳಲೆಕಾಯಿ ಆದರೆ 1/4 ಚಮಚವನ್ನು ಖಾಲಿ ಹೊಟ್ಟೆಗೆ ಸೇವನೆ ಮಾಡಿದ್ರಿಂದ ಆ ಮಲಬದ್ಧಿಕೆಯನ್ನು ಹೋಗಲಾಡಿಸುತ್ತೆ ಮತ್ತು ಮೂಲವ್ಯಾಧಿ ಸಹ ನಿರ್ಮೂಲನ ಆಗುತ್ತೆ. ಇಷ್ಟು ನಮ್ಮ ಒಂದು ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತುಗಳಿಂದ ನಮ್ಮ ಕಾಯಿಲೆಗಳನ್ನ ನಾವು ದೂರ ಇಡಬೇಕು ಹೊರತು ನಾವು ರಾಸಾಯನಿಕ ಮೊರೋಗಿ ಅದಕ್ಕೊಂದು ಇದಕ್ಕೊಂದು ಸೇವನೆ ಮಾಡಿ ಮತ್ತೊಂದು ತರಿಸ್ಕೊಳ್ಳೋದು ಬೇಕಾಗಿಲ್ಲ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ, ಪ್ರತಿಯೊಬ್ಬರು ಅವ್ರ ಮನೆಗೆ ಅವರೇ ವೈದ್ಯರು. ನಮಸ್ಕಾರ ಸ್ನೇಹಿತರೆ.